ಬಿಚ್ಚಿ ನೋಡ್ಬಂತು ಬ್ಯಾವರ್ಸಿ ಬಂದ ಬಂದ್ಲೆ ಯಾ ಮೂಲೆ ಪೊಲೀಸ್ ದಾಗ ಲುಳ್ಳೇರ್ ಪನ್ ಪೆ ಲೇತೆ ದುನ್ ನಿಮ್ಚ ಉಂತಲ ಉಂತಲ ಆ ಇದ ಮಗೆ ಎಂಗುಲ್ ಎಂಗು ಪೊಲಿ ಬನ್ನ ಅಪ್ಪೆ ಪೊಲಿ ಬನ್ನ ಪೊಲಿ ಅಪ್ಪೆ ಫೋನ್ ಪೊಲಿ ನಮಸ್ಕಾರ ಅಂತಮ್ಮ, ನಾನು ನಿಮ್ಮ ಎ ಟಿ ವಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಆಫ್ಟರ್ 2 ಡೇಸ್ ಆಯಿತು, ನಾನು ತಮಿಳ್ನಾಡಿಂದ ಬಂದಿದ್ದೆ. ಆಮೇಲೆ ನಿಮ್ಗೆ ಗೊತ್ತಿತ್ತು ಯಾವ ಥರ ರೋಡ್ ಇತ್ತು ಅಂತ. ಸೊ ಅದಾದಮೇಲೆ ಮತ್ತೆ ಬಂದು ಬೈಕೆಲ್ಲ ವಾಶ್ ಮಾಡಿ ಇಲ್ಲೇ ಮನೆ ಪಕ್ಕದ ಎಲ್ಲೂ ರೈಡ್ ಹೋಗಿರಲಿಲ್ಲ, ಮನೆ ಪಕ್ಕದಲ್ಲೇ ಇದ್ದೆ. ಚೈನ್ ಸೌಂಡ್ ಬರ್ತಾ ಇತ್ತು, ಹೇಳ್ತಾ ಇದ್ದಿಲ್ಲ ಸ್ಪ್ರೇ. ಇಲ್ಲಿ ಬಂದು ಚೈನ್ ಲೂಪ್ ಎಲ್ಲ ಹೊಡೆದ್ಮೇಲೆ ಅದ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು, ಶಾರ್ಟ್ ಔಟ್ ಆಯಿತು. ಆ್ಯಕ್ಚುಲಿ ಇವಾಗ ನಾನು ರೈಡ್ ಹೋಗ್ತಾ ಇಲ್ಲ, ಕೋಸನೇ ಗೊತ್ತೇ ಇದೆ ನಿಮಗೆ. ರೈಡೆಲ್ಲ ಹೋಗೋದಾದರೆ ಫುಲ್ಲು ರೈಡಿಂಗ್ ಗೇರ್ಸ್ ಫುಲ್ ಸೆಟ್ಟಪ್ಪಲ್ಲಿ ಹೋಗ್ತೀನಿ. ಇವಾಗ ನಾರ್ಮಲಾಗಿ ಮನೇಲಿ ಯಾವ ಬಟ್ಟೆ ಹಾಕ್ತಾ ಇದ್ದೀನಿ ಅದರಲ್ಲಿ ಬಿಟ್ಟಿದ್ದೀನಿ. ಆಮೇಲೆ ಮುಲ್ಕಿಗೆ ಹೋಗಿದೆ. ಮುಲ್ಕಿ ಅಂದರೆ ನಮ್ಮ ಫ್ರೆಂಡ್ ಒಬ್ಬರು, ಗೋವಾದಿಂದ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ಓಕೆನಾ, ಗೋವಾದಿಂದ ನಮ್ಮ ಫ್ರೆಂಡ್ ಒಬ್ಬರು ಬಂದಿದ್ದಾರೆ ಎಲೆಕ್ಷನ್ ಡ್ಯೂಟಿ ಅಂತ. ಸೊ ಅವರಿಗೆ ಒಂದು ಡಾಕ್ಯುಮೆಂಟ್ಸ್ ಕೊಡೋಕ್ಕಿದೆ. ಅಂದರೆ ನಾನು ಕಾರವಾರ ಇರೋ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಇರೋರು ಪರಿಚಯದವರು. ಸೊ ಲಾಸ್ಟ್ 4 ಮಂತಿಂದ ನನ್ನ ಹತ್ರನೇ ಇದೆ. ಅವ್ರಿಗೊಂದು ಅದೇ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಆಮೇಲೆ ಒಂದು ATM ಕಾರ್ಡ್ ಎಲ್ಲ ಕೊಡೋದಿದೆ. ಸೊ ಇನ್ನು ನಾನು ಹೋದರೆ ತಮಿಳ್ನಾಡು ಹೋದರೆ ಮತ್ತೆ ಬೇಗ ಬರೋಕ್ಕಾಗಲ್ಲ. ಆಮೇಲೆ ಅವ್ರಿಗಂತೂ ಬರೋಕ್ಕಾಗಲ್ಲ, ಅವ್ರು ಇವಾಗ ಎಲೆಕ್ಷನ್ ಡ್ಯೂಟಿಗೆ ಅವ್ರಿಗೆ ಗೋವಾದಿಂದ ಡೈರೆಕ್ಟ್ ಮಂಗಳೂರಿಗೆ ಹಾಕಿದ್ದಾರೆ. ಓಕೆನಾ, ಮುಲ್ಕಿಯಲ್ಲಿ ಇವಾಗ ಸ್ಟೇ ಆಗಿದ್ದಾರೆ. ಸೊ ಅವ್ರ ಹತ್ರ ಹೋಗಿ ಅಲ್ಲಿ ಅವ್ರಿಗೆ ಕೊಡೋದು ನನ್ನ ಬ್ಯಾಗಲ್ಲಿದೆ, ಅದನ್ನು ಕೊಟ್ಬಿಟ್ಟು ನಾನು ರಿಟರ್ನ್ ಬರೋ ಪ್ಲ್ಯಾನಲ್ಲಿ ಇದ್ದೀನಿ. ಆ್ಯಕ್ಚುಲಿ ಇದು ತಲಪಾಡಿ ಕ್ರಾಸ್. ಓಕೆನಾ, ಆಚೆ ಹಿಂಗೆ ಹೋದರೆ ಕೇರಳ, ಹಿಂಗೆ ಹೋದರೆ ಕರ್ನಾಟಕ. ಸೊ ಇಲ್ಲಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಏನು ಲಾಕ್ಡೌನ್ ಟೈಮಲ್ಲಿ ಯಾವುದು ಚೆಕ್ಕಿಂಗ್, ಎಲೆಕ್ಷನ್ ಚೆಕ್ಕಿಂಗ್ ಅಲ್ಲ, ಇಲ್ಲಿ ಫುಲ್ಲು ಸ್ಟ್ರೈಕ್ ಅಂದರೆ ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ, ಫುಲ್ ಹೆವಿ ಚೆಕ್ಕಿಂಗ್. ಆ ಬಾರ್ಡ್ರ್ ಆಚೆ ಹೋದರೆ ಕೇರಳ ಪೊಲೀಸು, ಕೇರಳ ಪೊಲೀಸು ಹಂಗೆ, ಕರ್ನಾಟಕ ಪೊಲೀಸು ಈಚೆಯಿಂದ, ಕೇರಳ ಪೊಲೀಸ್ ಆಚೆಯಿಂದ. ಸೊ ಲಾಸ್ಟ್ ಟೈಮ್ ಬಂದ ರೈಡು ಇಷ್ಟು ನನಗೆ, ನಾ ಹೇಳಿದ್ನೆ ಆಲ್ರೆಡಿ ನಿಮಗೆ ರೈಡೆಲ್ಲ ಫುಲ್ಲು ಎಕ್ಕುಟ್ಟೋಯ್ತು, ಅಷ್ಟೊಂದು ಇದಿಲ್ಲ ಹಂಗೆ ಹಿಂಗೆ ಅಂತೇಳಿ. ಅಂದರೆ ಫುಲ್ ಬೋರಿಂಗ್ ಆಗಿತ್ತು. ಆಮೇಲೆ ರೋಡೆಲ್ಲ ನೀವು ನೋಡಿದ್ದೀರ ಯಾವ ಥರ ಇತ್ತು ಅಂದರೆ. ಸೊ ಲಾಸ್ಟ್ ಟೈಮ್ ರೋಡಿದ್ದು ವೀಡಿಯೋ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೆ, ಆಮೇಲೆ ಇನ್ಸ್ಟಾದಲ್ಲೂ ಹಾಕಿದ್ದೆ ಅದರದ್ದು ರೀಲ್ಸ್ ಮಾಡಿ. ಸೊ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಇತ್ತು. ಸೊ ಸೋಷಿಯಲ್ ಮೀಡಿಯಾ ಅಂದಮೇಲೆ ಎಷ್ಟು ಒಳ್ಳೆ ಇರುತ್ತೆ ಅಷ್ಟೇ ನೆಗೆಟಿವ್ ಪಾಸಿಟಿವ್ ಎರಡು ಕಮೆಂಟ್ ಇರುತ್ತೆ. ಓಕೆ, ಇಟ್ಸ್ ಓಕೆ. ಆಮೇಲೆ ನಾವು ಅವ್ರನ್ನ ಇವ್ರನ್ನ ಹೆಸರು ಕರೆದೆಲ್ಲ ಬೈದು ಏನು ಯೂಸ್ ಇಲ್ಲ. ಅಂದರೆ ನಾವು ಓಟ್ ಹಾಕೋದು ನಮ್ಮದು, ನಮ್ಮ ಜವಾಬ್ದಾರಿ. ನಾವು ಹಾಕೋದ್ರ ಮೇಲೆ 5 ವರ್ಷ ಡಿಪೆಂಡ್ ಆಗುತ್ತೆ. ನಾವು ಒಂದು ದಿನ ಮಾಡೋ ತಪ್ಪು 5 ವರ್ಷ ನಾವು ಅನುಭವಿಸ್ಬೇಕು ಅಷ್ಟೇ, ಬೇರೇನಿಲ್ಲ. ಸೊ ಎಲ್ಲರೂ ಅವ್ರವ್ರ ಹಾಕು, ಅವ್ರವರು ಡಿಸೈಡ್ ಯಾವ ಪಾರ್ಟಿ ಬೇಕು, ಯಾವುದು ಚುನಾವಣೆಗೆ ಯಾವುದು ನಾವು ಸೆಲೆಕ್ಟ್ ಮಾಡಬೇಕಂತ ಹೇಳಿ. ಸೊ ನಾವು ಯಾವುದೂ ಹೇಳಲ್ಲ, ಇದು ಹಾಕಿ ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಅಂತ. ಸೊ ನೀವೇ ಇವಾಗಿನ ಜನ್ರೇಷನ್ ನೀವು ತಿಳ್ಕೊಂಡು ಎಲ್ಲ ಮಾಡಿದರೆ ಆಯಿತು ಅಷ್ಟೇ. ಬಿಕಾಸ್ ನಮ್ಮ ಮನೆ ಹತ್ರ ಓಟಿಗೆ ಬರುವಾಗ ಕೇಳಿ, ನಮಗೋಸ್ಕರ ಏನು ಮಾಡ್ತೀರಿ, ನಮ್ಮ ಫ್ಯೂಚರ್ಗೋಸ್ಕರ ಏನು ಮಾಡ್ತೀರಿ, ನಮ್ಮ ಎಜುಕೇಷನ್ ಸಿಸ್ಟಮ್ ಏನು ಮಾಡ್ತೀರಿ, ಎಲ್ಲದಕ್ಕೂ ಅವ್ರ ಹತ್ರ ಕ್ವಶನ್ ಮಾರ್ಕ್ ಮಾಡಿ. ಬಿಕಾಸ್ ಅವರು ಒಂದೇ ದಿನ ಬರ್ತಾರೆ ನಮ್ಮ ಹತ್ರ, ಬಟ್ ಮಿಕ್ಕಿದ್ದು 5 ಇಯರ್ಸ್ ನಾವು ಅವರಿಂದ ಹೋಗಬೇಕಾಗುತ್ತೆ. ಸೊ ಎಲ್ಲದ ವಿಷಯದಲ್ಲಿ, ಸೊ ಆ ರೈಡ್ ಅಂತೂ ತುಂಬ ನನಗೆ ಇಷ್ಟು ಟಾರ್ಚರ್ ಥರ ಮಾಡಿದೆ ಅಂದರೆ, ಅಯ್ಯೋ ನಾ ಹೇಳಿದ್ದೀನಲ್ಲ ಫುಲ್ ಬೋರಿಂಗ್ ಆಗಿತ್ತು. ಅಂದರೆ ನೈಟ್ 11 o'clock ಅಲ್ಲಿಂದ ಹೊರಟಿದ್ದೆ ನಾನು, ಹೇಳಿದ್ದೆ 11:30 ಅಂತ. ಸೊ 11:30 ಹೊರಟಿದ್ದೆ. ಆಮೇಲೆ ಇಲ್ಲಿಗೆ ಮಾರ್ನಿಂಗ್ 11 o'clock ಆಗಿದೆ. ನಾನು ಮಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಲಾಸ್ಟ್ ವೀಡಿಯೋಕ್ಕೆ ಅಲ್ಲಿಂದ ಮನೆಗೆ ಬರುವಾಗೆಲ್ಲ 11 ಆಗಿದೆ. ನನ್ನ ಲೈಫಲ್ಲಿ ನಾನು ಬೆಂಗಳೂರಿಂದ ಅಥವಾ ತಮಿಳ್ನಾಡಿಂದ ಮಂಗಳೂರಿಗೆ ಬರೋಕ್ಕೆ ಇಷ್ಟು ಟೈಮ್ ತೆಗಲಿಲ್ಲ. ಮೇ ಬಿ ಫಸ್ಟ್ ಟೈಮ್ ಅಬಿ ಆಗಿರಬೇಕು, ಮಳೆನೋ ಅಲ್ಲಿ ಮತ್ತು ರೋಡಿದ್ದು ಸಮಸ್ಯೆ, ನನ್ನ ಚೈನಿದ್ದು ಪ್ರಾಬ್ಲಮ್ ಎಲ್ಲ ಒಂದೇ ಆಗಿತ್ತು. ಸೊ ಹಂಗಾಗಿಂದ ಫುಲ್ಲು ಲೇಟ್ ಆಗಿತ್ತು. ಆಮೇಲೆ 2 ಡೇಸ್ ನಾನು ರೆಸ್ಟ್ ಮಾಡಿದೆ. 2 ಡೇಸ್ ನನಗೆ ಮನೆಯಲ್ಲಿ ರೆಸ್ಟ್ ಬೇಕಾಗಿತ್ತು. ಆ ಬಂದ ಟೈರ್ಡ್ನೆಸ್ ಇನ್ನೂ ಹೋಗಿಲ್ಲ, ಒಂಥರ ಫುಲ್ಲು ಅಂದರೆ ಮಲ್ಕೊಂಡ್ರೆ ಹೇಳೋಕ್ಕಾಗಲ್ಲ ಅಷ್ಟು ನನಗೆ ಫುಲ್ಲು ಬಾಡಿ ಪೇನ್ ಬಂದಿತ್ತು. ಇದಂತೂ ಫುಲ್ಲು ರಿಸ್ಕಿ ರಿಸ್ಕಿ, ಇಲ್ಲಿ ತುಂಬ ಕಷ್ಟ. ಅಂದರೆ ಎರಡು ಸೈಡಿಗೆ ಡಿವೈಡರ್ ಕ್ರಾಸ್ ಮಾಡ್ತಾ ಇದ್ದಾರೆ.
ಎನಿ ಟೈಮ್ ಇರ್ತಾರೆ ಆಚೆ ಈಚೆ ಹೋಗೋರು. ಸೊ ಬರೋರೆಲ್ಲ ಸ್ವಲ್ಪ ಹುಷಾರಾಗಿ ಬರಬೇಕು. ಅಂದರೆ ರೋಡ್ ಚೆನ್ನಾಗಿದೆ, ಸ್ಪೀಡ್ ಇದೆ, ಒಳ್ಳೆ ಸಖತ್ ರೋಡ್, ಸ್ಟ್ರೈಟ್ ರೋಡ್ ಅಂತೇಳಿ ಸ್ಪೀಡ್ ಬರ್ತಾ ಇರ್ತೀವಿ. ಸೊ ಆ ಥರ ಕ್ರಾಸಲ್ಲೆಲ್ಲ ಅವನು ಒಳ್ಳೆ ಡ್ರೈವರ್ ಆದರೆ ಅವನು ಏನು ಮಾಡ್ತಾನೆ, ನಿಲ್ಲಿಸ್ಕೊಂಡೆಲ್ಲ ನೋಡ್ಕೊಂಡೆಲ್ಲ ಹೋಗ್ತಾನೆ. ಬಟ್ ಎಲ್ ಡ್ರೈವರ್ಸ್ ಅಂದರೆ ಸ್ಟಾರ್ಟಿಗೆ ಕಲಿಯೋರು ಅಥವಾ ಕಲ್ತವರೆಲ್ಲ ಏನು ಮಾಡ್ತಾರೆ, ಗಾಬಿರಿ ಆಗ್ತಾರೆ, ಒಮ್ಮೆಲೆ ತೆಗಿಯೋಕ್ಕೆಲ್ಲ ಹೋಗ್ತಾರೆ ನೋಡ್ತಾರೆ. ಸೊ ಅವಾಗ ಅವ್ರದ್ದೇನು ತಪ್ಪರಲ್ಲ, ನಾವು ಸ್ಪೀಡಲ್ಲಿ ಇರ್ತೀವಿ, ಏನಾದರೂ ಆದರೆ ಎಲ್ಲ ನಮ್ಮ ಮೇಲೇ ಬರುತ್ತೆ. ಸೊ ಆ ಥರದ ಪ್ಲೇಸಲ್ಲೆಲ್ಲ ಬೈಕರ್ಸ್ ಎಲ್ಲ ತುಂಬ ಹುಷಾರಾಗಿ ಹೋಗ್ಬೇಕು. ಓಕೆನಾ? ಎಕ್ಸ್ಪಲ್ಸ್ ಅಂದರೆ ಎಕ್ಸ್ಪಲ್ಸಲ್ಲಿ ಇವಾಗ ಒಂದು ಬಂದು ಇದು ಫಸ್ಟ್ ಬಂದದ್ದು ರ್ಯಾಲಿ ಎಡಿಷನ್ ಇದೆಯಲ್ಲ, ರ್ಯಾಲಿ ಎಡಿಷನ್ ತುಂಬ ಹೈಟ್ ಆಗಿದೆ. ಸೊ ಆಫ್ ರೋಡ್ ಎಲ್ಲ ಮಾಡೋಕ್ಕೆ ರ್ಯಾಲಿ ಎಡಿಷನ್ ಎಲ್ಲ ಒಳ್ಳೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸರ ನೋಡ್ತೀನಿ, ಯಾರ್ದಾದ್ರೂ ಸಿಕ್ಕಿದ್ರೆ ಆಫ್ ರೋಡ್ ಮಾಡಿ. ಅಂದರೆ ಫುಲ್ ಹೈಟ್ ಇದೆ, ಇದಕ್ಕಿಂತ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಫುಲ್ ಜಾಸ್ತಿ. ಓಕೆನಾ? ರ್ಯಾಲಿ ಎಡಿಷನ್ಗೆ ಸೊ ಸಖತ್ತಾಗಿ ಆಫ್ ರೋಡಲ್ಲಿ ಆಟ ಆಡ್ಬೋದು. ಸೊ ಗಾಡಿಯಲ್ಲಿ ಏನೋ ಸೀನ್ ಆಗಿದೆ ಅನಿಸುತ್ತೆ. ಸಿಂಬಲ್ ಲೈಟ್ ಬರ್ತಾ ಇದೆ, ಕಾಣ್ತಾ ಇದೆಯಾ? ಸೊ ಇದೇನಂದರೆ ಏನಾದರೂ ಒಂದು ಪ್ರಾಬ್ಲಮ್ ಸಣ್ಣದಾಗಿರಬೇಕು, ಇಲ್ಲ ಇಂಜಿನ್ ಆಯಿಲ್ ಇರಬೇಕು. ಇಂಜಿನ್ ಆಯಿಲ್ದು ಸೀನ್ ಏನಿಲ್ಲ ಅಷ್ಟು. 30 ಕಿಲೋಮೀಟ್ರ್. ಓಕೆ, 30 ಕಿಲೋಮೀಟ್ರ್ ಏನಿದೆ. ಆಮೇಲೆ ನಂದು ಇಲ್ಲಿ ಇಂಜಿನಿದು ಸಿಂಬಲ್ ಇದೆ, ಏನೋ ಪ್ರಾಬ್ಲಮ್ ಆಗಿದೆ. ಐ ಥಿಂಕ್ ಇಂಜಿನ್ ಆಯಿಲ್ ಎಲ್ಲ ಕಮ್ಮಿ ಆಗೋ ಚಾನ್ಸ್ ಇಲ್ಲ, ಇನ್ನೊಂದು 2000 ಕಿಲೋಮೀಟ್ರ್ ಎಲ್ಲ ಓಡಿಸ್ಬೋದು ಮೇ ಬಿ. ಸೊ ಬೇರೆ ಏನೋ ಪ್ರಾಬ್ಲಮ್ ಇದೆ, ಅದು ಗಾಡಿದು ಏನಾದರೂ ಒಂದು ಸಣ್ಣದಾಗಿ ಪ್ರಾಬ್ಲಮ್ ಇದ್ರೂ ಅದು ಬರುತ್ತೆ, ನೋಡು ಏನಾಗುತ್ತೆ ಅಂತ. ಆಫ್ ಮಾಡಿ ಆಮೇಲೆ ಸ್ವಲ್ಪ ಅದು ಆಫ್ ಮಾಡುವಾಗ, ವೆಹಿಕಲ್ ಆಫ್ ಮಾಡುವಾಗ ಹೋಗುತ್ತಾ ಅಂತ. ಅಯ್ಯೋ ದೇವ್ರೆ, ಯಾವಾಗ ಬಂದ್ರೂ ಇಲ್ಲಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಸಿಗ್ನಲ್ ಇದೆ. ಸೊ ಬೆಟ್ರ್ ಆಗುತ್ತೆ, ಇಲ್ಲ ಉದ್ದ ಉದ್ದಕ್ಕೂ ಟ್ರಾಫಿಕ್ ಇರುತ್ತೆ. ದೊಡ್ಡ ದೊಡ್ಡ ಗಾಡಿ ಎಲ್ಲ ದೊಡ್ಡ ದೊಡ್ಡ ದುಡ್ಡು ತಗೊಂಡು ತಗೋತಾರೆ, BMW, ಆಡಿ, ಬೆನ್ಝ್ ಅಂತ. ಬಟ್ ರಿಜಿಸ್ಟ್ರೇಷನ್ ಮಾತ್ರ ಪಾಂಡಿಚೇರಿಯಲ್ಲಿ, ಟ್ಯಾಕ್ಸ್ ಕಮ್ಮಿ ಆಗುತ್ತೆ ಅಂತೇಳಿ ಅಲ್ಲಿ ಹೋಗಿ ಮಾಡಿಸ್ತಾರೆ. ನಾನು ತುಂಬ ನೋಡಿದ್ದೀನಿ, ದೊಡ್ಡ ದೊಡ್ಡ ಕಾರ್ ಅವರೆಲ್ಲ ಉಂಟಲ್ಲ. ಅಂದರೆ ಏನು ಗೊತ್ತಾ, ಇಲ್ಲಿ ಕರ್ನಾಟಕದಲ್ಲಿ ಕೇರಳದಲ್ಲಿ ಎಲ್ಲ ಟ್ಯಾಕ್ಸ್ ಜಾಸ್ತಿ ದೊಡ್ಡ ದೊಡ್ಡ ಕಾರಿಗೆಲ್ಲ. ಅಂದರೆ ಬ್ರ್ಯಾಂಡ್ ಯಾವ ಥರ ಜಾಸ್ತಿ ಆಗುತ್ತೆ ಅಷ್ಟೇ ಇವಾಗ ಅದಕ್ಕೆ ಟ್ಯಾಕ್ಸ್ ಎಲ್ಲ, RTO ಇದೆ, ಇನ್ಸೂರೆನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ರೋಡ್ಗಳು ಇವಾಗ. ಸೊ ಕೇರಳದಲ್ಲಿ ಜಾಸ್ತಿ ಏನು ಮಾಡ್ತಾರೆ ಅಂದರೆ ಪಾಂಡಿಚೇರಿ ತಗೊತಾರೆ, ಡೈರೆಕ್ಟ್ ಪಾಂಡಿಚೇರಿದ್ದು ಅಲ್ಲಿ ಹೋಗಿ ಅಲ್ಲಿದ್ದು ಲೋಕಲ್ ಒಂದು ಅಡ್ರೆಸ್ ರೆಡಿ ಮಾಡಿ ಅಲ್ಲಿಂದ ಮತ್ತೆ ಅಲ್ಲಿದ್ದು ನಂಬರ್ ಪ್ಲೇಟ್. 5 minutes later. ಅಂದರೆ ಸಮಸ್ಯೆ ಏನು ಗೊತ್ತಾ, ಈ ಥರ ಟ್ರಾಫಿಕಲ್ಲೆಲ್ಲ ಅದಕ್ಕೆ ಈ ಥರ ಮೆಲ್ಲ ಮೆಲ್ಲ ಹೋಗುವಾಗಲ್ಲ ಇಂಜಿನೆಲ್ಲ ಹಿಂಗೆ ಸುಡುತ್ತೆ ಅಂದರೆ ಕಾಲಲ್ಲ. ನನ್ನ ಬೈಕಲ್ಲಿರೋ ಪ್ರಾಬ್ಲಮೇ ಅಂದರೆ ಇದನ್ನು ಬಿಟ್ಟರೆ ಇವನದು ಯಾವುದು ನನಗೆ ಪ್ರಾಬ್ಲಮ್ ಇಲ್ಲ. ಇವ್ನು ಟ್ರಾಫಿಕಲ್ಲೆಲ್ಲ ಈ ಥರ ಹೋಗುವಾಗ ಇವನು ಇಷ್ಟು ಹಿಂಸೆ ಮಾಡ್ತಾನೆ ಅಂದರೆ ಮಿಕ್ಕಿದ ಆಫ್ ರೋಡ್ ಆಗಲಿ ಹೈವೇಲೆಲ್ಲ ಆಗಲಿ ಒಂದು ಯಾವುದು ಸಮಸ್ಯೆ ಇಲ್ಲ. ಸ್ಲೋ ಹೋಗ್ಬಾರ್ದು ಅಷ್ಟೇ, ಅಂದರೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಈ ಥರ ಎಲ್ಲ ಮೆಲ್ಲ ಹೋದರೆ ಇಂಜಿನ್ ಹೀಟ್ ಆಗುತ್ತೆ, ರೇಡಿಯೇಟರ್ ಫ್ಯಾನ್ ತಿರುಗುತ್ತೆ. ಸರ್ ಹೋಗಿ ಸರ್, ಟ್ರಾಫಿಕಲ್ಲಿ ಸಿಕ್ಕು, ಫುಲ್ ಅಂಡರ್ವೇರ್ ಎಲ್ಲ ಫುಲ್ ಉರಿತಾ ಇದೆ. ರೋಡಲ್ಲ ಓಕೆ ಪರ್ಫೆಕ್ಟ್, ಲೆಟ್ಸ್ ಗೋ. ಇದರಿಂದ ಕರೆಕ್ಟ್ ಒಂದೇ ರೋಡ್ ಇರುತ್ತೆ. ಓಕೆನಾ? ಅಂದರೆ ಒಂದೇ ರೋಡ್ ಅಂದರೆ ಎಲ್ಲಾದರೂ ಕಟ್ಟಿರ್ಬೋದು, ಬಟ್ ಇದೇ ರೋಡು. ಸೊ ಆಲ್ ರೈಟ್ ಗಾಯ್ಸ್, ಹಂಗೆ ಫೈನಲಿ ನಾವು ಬಂದಿದ್ದೀವಿ. ಇವಾಗ ಆಲ್ಮೋಸ್ಟ್ ಬಜಿಪೆ ಏರ್ಪೋರ್ಟ್ ಇದೆಯಲ್ಲ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಅಲ್ಲಿಂದ ಮತ್ತೆ ತುಂಬ ಮೇಲ್ಗಡೆ ಅಂದರೆ ಇವಾಗ ನಮ್ಮ ಮಂಗಳೂರಿಂದ ಫುಲ್ಲು ಒಳಗಡೆ ಬೆಟ್ಟದ ಮೇಲೆ ಬಂದಿದ್ದೀವಿ. ಇಲ್ಲಿ ಒಂದು ಫಾರ್ಮ್ ಹೌಸ್ ಇದೆ 100 ಮೀಟ್ರಲ್ಲಿ. ನಾನು ಫೋನ್ ಮಾಡಿದೆ ಬರ್ತಾರೆ, ಬಟ್ ನನಗೆ ರಿಟರ್ನ್ ಹೋಗುವಾಗ ವೀಡಿಯೋ ಮಾಡೋಕ್ಕಾಗಲ್ಲ. 2 ಸೀನ್ ಆಯಿತು. ಏನಂದರೆ ನಂದು ಹೋಟೆಲಲ್ಲಿ ಪಾರ್ಸಲ್ ತೆಗೋಕ್ಕೆ ಹೋಗಿದ್ದೆ, ಅವನಿಗೆ ಹೇಳ್ದೆ ಅವನು 2 ಡೇಸಿಂದ ಏನು ಕರೆಕ್ಟ್ ಫುಡ್ ಸಿಗ್ತಾ ಇಲ್ಲ, ಬರುವಾಗ ಏನಾದರೂ ಪಾರ್ಸಲ್ ತೊಗೊಂಡು ಬಾ ಅಂತ ಹೇಳಿದ್ದ. ಸೊ ಪಾರ್ಸಲ್ ತಗೊಂಡು ಹಂಗೆ ತರುವಾಗ ನಂದು ಗೋಪುರದ ಮೌಂಟ್ ಏನಾಯಿತು ಕಟ್ಟಾಗೋಯಿತು. ಓಕೆನಾ? ಇಲ್ಲಿ ಮೌಂಟ್ ಇರುತ್ತೆ ಅಂದರೆ ಗೋಪುರ ನಾವು ಇಲ್ಲಿ ಫಿಕ್ಸ್ ಮಾಡೋ ಈ ಮೌಂಟ್ ಇದೆಯಲ್ಲ ಅದು ಕಟ್ಟಾಗೋಯಿತು. ಅಂದರೆ ಹೋಟ್ಲಲ್ಲಿ ಹಂಗೆ ಪಾರ್ಸಲ್ ತಗೊಳ್ಳೋ ಟೈಮಲ್ಲಿ ಒಬ್ಬ ಬಂದು ಹಂಗೆ ಅದನ್ನು ಇದು ಮಾಡಿಬಿಟ್ಟ. ಅದೇ ದೊಡ್ಡ ಕೆಲಸ ಏನಿಲ್ಲ, ಸಣ್ಣ ವಿಷಯ, ಒಂದು 10 ರೂಪಾಯಿ 20 ರೂಪಾಯಿ. ಬೇರೆ ಒಂದು MCL ತೊಗೊಂಡು ಹಂಗೆ ಇಟ್ಟರೆ ಅದು ಫಿಕ್ಸ್ ಆಗುತ್ತೆ. ಇದ್ರ ಸಮಸ್ಯೆ ಬರುವಾಗ ಅಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಇಲ್ಲಿ ಇಂಜಿನ್ದು ಏನೋ ಸಿಂಬಲ್ ಬರ್ತಾ ಇದೆ ಅಂತೇಳಿ. ಸೊ ಅದು ಹೋಗೋಯಿತು, ಅದು ಸೆಟ್ಟಾಯಿತು. ಅದೇ ಹುಷಾರಿದ್ದಾರೆ
ಮೂಲೆ ಪೊಲೀಸ್ ದಾಖಲೆ ಪಂಪೆ ಎತ್ತ ನಿಮಿಷ ರೆಕಾರ್ಡ್ ತಜಬಾದು ಉಂತಲೇಕ ನಾ ಇದ್ದ ಮಗ ರೋಡ್ ಡಿಪ್ನಾಗ ಇದಾಯ್ ಬಾತೀರ್ ನಾಯ ಎಂಗ್ ರೋಡ್ ಡಿಪ್ನಾಯ್ ಆಯ್ನ ಇಲ್ಲಡೆ ಬತ್ತ ಬಾದ ಬಲ ಇಲ್ಲ ಇಡೇ ಬಲ ಇಡೇ ಬಲ ಈ ಕೇರಳತ್ತು ಯಾನಕ್ಕೆ ಗುಜರಾತ್ ಬತ್ತಂದ್ ಇಂಡಿಯಾ ಬೋ ಬೆದಾದ ಬಾತೀರ್ ನಾಯ್ ಮಂಡೆ ಸರಿ ಜಾಯ್ ಮಂಡೆ ಸರಿ ಜನ ಕಟ್ ಬಾದ್ಲೆ ಪರ್ದಿತ್ತಿನ ಕಟ್ ಬಾದ್ಲೆ ಡಿಪ್ಪಾದ ಒಂದ್ ನಿಮಿಷ ಈ ಬಲ ಇಡೇ ಬಲ ರೋಡ್ ಬಲ ಓಡೆ ಬಲ್ಪನ ಬಲ ಇಡೆ ಕೇರಳ ನಿನ್ನ ಅಮ್ಮೇರ್ನ ಕೇರಳ ಸಿಚುಯೇಷನ್ ಸಣ್ಣ ಮೀರ ಕೈ ಕಾಲು ಬರ್ಪಾಯ್ನ ಆಯ್ ಪರ್ದಿತ್ತಿನ ಇಡೇ ಬರ ಡಾಯ್ ಮಂಡೆ ಸರಿ ಜನ ದಾದ ಒಂದು ಪಾತ್ರ ಒಂದಿದ್ದ ಜಾಕ ಕುರ್ತ ಇಚ್ಚಂಕ್ಲಿಗೆ ಯಾನ ಮೂಲು ಯಾನ್ ಬರ್ತವಳ್ಳೆ ಕುಡ್ಲಾಡ್ದು ಬರ್ತವಳ್ಳೆ ಮೂಲು ಆರು ಎಂಕ್ಲೆ ನಂಜಿ ಫ್ರೆಂಡ್ಸ್ ಗೋವಾದ ಮೂಲು ಎಲೆಕ್ಷನ್ ಡ್ಯೂಟಿ ಬಸ್ಸೇರಿ ಆರು ಹೆಂಗೆ ಕೊಂಚ ಡಾಕ್ಯುಮೆಂಟ್ಸ್ ಕೊರೋ ಉಂಡು ಅಂಚೆ ಫುಡ್ಡುಲ ಬತ್ತಂದು ಬತ್ತೆ ಯಾನ್ ಬರ್ತದೆ ಅಂಚೆ ವೈಟ್ ಮಲ್ ತಂದು ಇಂಬೆ ಬರ್ತದೆ ಬರ್ತಿರಂದು ಪರ್ದ ಅಂದ್ರೆ ಅಂಚೆ ಪಾತ್ರ ರೋಡ್ ಆಯ್ನ ಲೆಪ್ಪಲೇ ಆಯ್ನ ಆಯ್ನ ಕೈಕಾರ ಬೋಲ್ತು ಪ್ಯಾನ್ ಇದು ಮಗೆ ಅಂದ ದಾಯ್ ಗಂಚ ಪಾತ್ರ ಪರ್ದ ಸರಿ ಪಾತ್ರ ಕೊಂಚ ಉಂದು ಬರ್ಚ ಕೊಟ್ರಾಸೆ ಬಾತೇನು ರೋಡ್ ಅಂಗ್ಲೇನ ಇಲ್ಲದ ಜಾಲದ ಬತ್ತು ಅಂತ ಓಕೆ ಆಯ್ತು ರೋಡ್ ಬತ್ತಿದ್ದೆ ಸೊ ಇಲ್ಲಿ ಫುಲ್ ತಲೆನೋವು ಒಬ್ಬ ಕುಡ್ದು ಬಿಟ್ಟು ಹಂಗೆ ಅಯ್ಯೋ ಏನೋ ಸೊ ಹಂಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುವಾಗ ಇನ್ನೊಂದಾಯಿತು ಸೊ ಫೋನ್ ಮಾಡಿದ್ದೀನಿ ಬರ್ತಾ ಇದ್ದಾರೆ ನಂಗೆ ಇವಾಗ ಒಂದು ಫುಡ್ಡು ಕೊಡೋಕ್ಕಿದೆ ಫುಡ್ಡು ಪಾರ್ಸಲ್ ಮಾಡೋಕ್ಕಿದೆ ಆಮೇಲೆ ಡಾಕ್ಯುಮೆಂಟ್ಸ್ ಇದೆ ಒಂದೆರಡು ಡಾಕ್ಯುಮೆಂಟ್ಸ್ ಅದು ಕೊಡೋಕ್ಕಿದೆ ಎ ಟಿ ಎಮ್ ಅಲ್ಲ ಇದೆ ಸೊ ರಿಟರ್ನ್ ಹೋಗುವಾಗ ನನಗಂತೂ ಇದು ಮಾಡೋಕ್ಕಾಗಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಆಮೇಲೆ ಮೌಂಟ್ ಹೋಗಿದೆ ಸಣ್ಣ ವಿಷಯ ಅದಷ್ಟು ಇದನ್ನೊಂದು ಫಿಕ್ಸ್ ಮಾಡಿದ್ರೆ ಆಯಿತು ಅಷ್ಟೇ ಆಮೇಲೆ ಇದೆಲ್ಲ ತಲೆನೋವು ಇದ್ದದೆ ನಮಗಿಲ್ಲಾದ್ರೆ ಬಂದು ಎರಡು ಕೊಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ ಬಟ್ ಕುಡಿದು ಬಿಟ್ಟು ಕುಡಿಯೋನ ಹತ್ರ ಏನು ಮಾತಾಡೋದು ನಾ 5 minutes later ಸೊ ಆಲ್ ರೈಟ್ ಗಾಯ್ಸ್ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಮಂಗಳೂರಿಗೆ ಇವಾಗ ನಾನು ಬಂದ ಕೆಲಸ ಮುಗಿದೋಯ್ತು ಸೊ ಇನ್ನು ರಿಟರ್ನ್ ಹೋಗುವಾಗ ನನಗಂತೂ ಬ್ಲಾಗ್ ಮಾಡೋಕ್ಕಾಗಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ ಹೇಳಿದ್ದೀನಲ್ಲ ಮೌಂಟ್ ಇಡೋಕ್ಕಾಗಲ್ಲ ಅದಿನ್ನು ಫಿಕ್ಸ್ ಮಾಡಿನೇ ಸರಿ ಮಾಡಬೇಕು ಸೊ ನಮ್ಮದು ಇವತ್ತಿನ ವೀಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ಇವನ್ ಕೇಸ್ ಸಿ ಅವನ ಬಗ್ಗೆ ಮಾತಾಡಿವಿ ಅಷ್ಟೇ ಯಾಕಂದರೆ ಕುಡಿದ್ಬಿಟ್ಟು ಡ್ರಿಂಕ್ಸ್ ಮಾಡಿ ಮಾತಾಡೋದು ಅವ್ರ ಅಮ್ಮ ಮತ್ತು ಯಾರೋ ಬೇರೆ ಲೇಡೀಸ್ ಬಂದುಬಿಟ್ರು ಬರಲಿಲ್ಲ ಆದರೆ ನನ್ನ ಮಗ ನಾನು ಹೊಡೆದಾಕಿ ಅಲ್ಲಿ ಅವ್ರ ಮನೆ ಹಿತ್ತಲಲ್ಲೇ ಬಿಸಾಡಿ ಹೋಗ್ತಾ ಇದ್ದೆ ಸೊ ಅವ್ರ ಹತ್ರ ಎಲ್ಲ ಮಾತಾಡಿಯೇ ವೇಸ್ಟ್ ನಾವು ಸುಮ್ಮನೆ ಹೋಗಿ ಚರಂಡಿಗೆ ಕೈ ಆಗಿದ್ರೆ ನಮಗೆ ಕೊಳಕ್ಕಾಗುತ್ತೆ ಅದೇ ಥರದ ವಿಷಯ ಸೊ ಐ ಹೋಪ್ ವೀಡಿಯೋ ಇಷ್ಟ ಆಗುತ್ತೆ ಅಂತ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾನೊಂದು ಬೇಗ ಒಂದು ಇನ್ನೊಂದು ಬ್ಲಾಗಲ್ಲಿ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್.